ಈಗ ನೋಡಿ, ಕ್ವಶನ್ ಬಂದು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ದು ಕಂಟಿನ್ಯೂಯೇಷನ್. ಕ್ವಶನ್ ಈ ತರ ಇದೆ: ಇನ್ ಸ್ಯಾಂಪ್ಲಿಂಗ್ ಎ ಲಾರ್ಜ್ ನಂಬರ್ ಆಫ್ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಎ ಕಂಪನಿ, ದ ಮೀನ್ ನಂಬರ್ ಆಫ್ ಡಿಫೆಕ್ಟಿವ್ ಇನ್ ಸ್ಯಾಂಪಲ್ ಆಫ್ 20 ಇಸ್ 2. ಔಟ್ ಆಫ್ 1000 ಸಚ್ ಸ್ಯಾಂಪಲ್ಸ್, ಹೌ ಮೆನಿ ವುಡ್ ಬಿ ಎಕ್ಸ್ಪೆಕ್ಟೆಡ್ ಟು ಕಂಟೈನ್ ಅಟ್ ಲೀಸ್ಟ್ 3 ಡಿಫೆಕ್ಟಿವ್ ಪಾರ್ಟ್ಸ್ ಅಂತ ಕೇಳಿದ್ದಾರೆ. ನೋಡಿ, ಅವರು ಇಲ್ಲಿ ಇನ್ ಸ್ಯಾಂಪ್ಲಿಂಗ್ ಎ ಲಾರ್ಜ್ ನಂಬರ್ ಆಫ್ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರ್ ಬೈ ಕಂಪನಿ, ದ ಮೀನ್ ನಂಬರ್ ಆಫ್ ಡಿಫೆಕ್ಟಿವ್ ಇನ್ ಎ ಸ್ಯಾಂಪಲ್ ಆಫ್ 20 ಇಸ್ 2 ಅಂದ್ರೆ ಮೀನ್ ಕೊಟ್ಟಿದ್ದಾರೆ. ಗಿವನ್ ಏನು? ಮೀನ್ ಕೊಟ್ಟಿದ್ದಾರೆ ಅವರು ಗಿವನ್. ನೋಡಿ, ಡಿಸ್ಟರ್ಬ್ ಮಾಡಬೇಡಿ, ದಯವಿಟ್ಟು, ರೆಕಾರ್ಡ್ ಆಗ್ತಾ ಇದೆ, ಡಿಸ್ಟರ್ಬ್ ಮಾಡಬೇಡಿ. ನೋಡ್ಕೊಳ್ಳಿ, ಈಗ ಮೀನ್ ಕೊಟ್ಟಿದ್ದಾರೆ. ಮೀನ್ ಎಷ್ಟು? ಮ್ಯೂ ಇಸ್ ಈಕ್ವಲ್ ಟು, ಅರ್ಥ ಆಗ್ತೀರ್ಯಾ? ಮತ್ತೆ ಎನ್ ಕೊಟ್ಟಿದ್ದಾರೆ, ಎನ್ನು ಸ್ಯಾಂಪಲ್ ಸೈಜ್ ಎಷ್ಟು? 20. ಗೊತ್ತಾಗ್ತಿದ್ಯಾ? ಈಗ ಮೀನ್ ಇಂದ ನೀವು ಪಿ ಮತ್ತೆ ಕ್ಯೂ ನ ಫೈಂಡ್ ಮಾಡ್ಕೋಬೇಕು. ಮ್ಯೂ ಇಸ್ ಈಕ್ವಲ್ ಟು ಎನ್ ಪಿ ಅಂತ, ದೇರ್ ಫೋರ್ ಎನ್ ಪಿ ಇಸ್ ಈಕ್ವಲ್ ಟು 2. ಈಗ ಎನ್ ಎಷ್ಟು? 20 ಪಿ ಇಸ್ ಈಕ್ವಲ್ ಟು 2. ಈಗ ಪಿ ಇಸ್ ಈಕ್ವಲ್ ಟು ಏನು? 2/20. 2/20 ಅಂದ್ರೆ ಕ್ಯಾಲ್ಸಿಲ್ ಮಾಡಿದ್ರೆ 1/10 ಬರುತ್ತೆ. ನೋಡಿ, ಪಿ ಆದ್ಮೇಲೆ ಕ್ಯೂ, ಬೇಕಿದ್ರೆ 0.1 ಬೇಕಾದ್ರೆ ಬರ್ಕೊಳ್ಳಿ. 2/20 ಇಸ್ 0.1. ಈಗ ಕ್ಯೂ ಮಾಡ್ಕೋಬೇಕು. ಕ್ಯೂ ಅಂದ್ರೆ ಫಾರ್ಮುಲಾ 1 - p. ಈಗ ನೋಡಿ, 1 - 0.1 ಅಂದ್ರೆ 0.9. ಈಗ ನೋಡಿ, ಕ್ಯೂ ಫೈಂಡ್ ಮಾಡಿದ್ಮೇಲೆ ಈಗ ನೋಡಿ, ಎನ್ ಎನ್ ಗೊತ್ತು, ಪಿ ಗೊತ್ತು, ಕ್ಯೂ ಬೇಕು ಗೊತ್ತು. ಈಗ ಫಾರ್ಮುಲಾಗೆ ಹಾಕಿ, ಪಿ ಆಫ್ ಎಕ್ಸ್ ಅಂದ್ರೆ ಫಾರ್ಮುಲಾ ಏನು? ಎನ್ ಸಿ ಎಕ್ಸ್ ಪಿ ಪವರ್ ಎಕ್ಸ್ ಕ್ಯೂ ಪವರ್ ಎನ್ ಮೈನಸ್ ಎಕ್ಸ್. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಇಲ್ಲಿ ಎನ್ ಎಷ್ಟು? 20. ಸಿ ಎಕ್ಸ್ ಪಿ ಪವರ್ ಎಕ್ಸ್ ಎಷ್ಟು? 0.1 ಪವರ್ ಎಕ್ಸ್. ಕ್ಯೂ ಪವರ್ ಎನ್ ಮೈನಸ್ ಎಕ್ಸ್ ಎಕ್ಸ್ ಟು 0.9 ಪವರ್ 20 - x. ಗೊತ್ತಾಗ್ತಿದೆಯಲ್ವಾ? ಈಗ ನಾವು ಮಾಡಬೇಕಾಗಿರೋದೇನು? ಅವ್ರೇನು ಕೇಳಿದ್ದಾರೆ, ಔಟ್ ಆಫ್ 1000 ಸಚ್ ಸ್ಯಾಂಪಲ್ಸ್ ಹೌ ಮೆನಿ ವುಡ್ ಬಿ ಎಕ್ಸ್ಪೆಕ್ಟೆಡ್ ಟು ಕಂಟೆಂಟ್ ಅಟ್ಲೀಸ್ಟ್ 3 ಡಿಫೆಕ್ಟಿವ್. ಅರ್ಥ ಆಗ್ತಿದೆಯಾ? ಈಗ ನೀವು ಮಾಡಬೇಕಾಗಿರೋದು ಅಟ್ಲೀಸ್ಟ್ 3 ಡಿಫೆಕ್ಟಿವ್ ಅಂದ್ರೆ ಪಿ ಆಫ್ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 3. ಈಗ ನೋಡಿ, ಪಿ ಆಫ್ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 3 ಅಂದ್ರೆ, ಈಗ ನೋಡಿ, 3 ಇಂದ ಹಿಡಿದು ಟೋಟಲ್ ಎಷ್ಟಿದೆ ಎನ್ನು 20 ಗಂಟ ಬರಿಬೇಕಾಗುತ್ತೆ. ಅಂದ್ರೆ ಪಿ ಆಫ್ 3 ಪ್ಲಸ್ ಪಿ ಆಫ್ 4 ಪ್ಲಸ್ ಅಪ್ ಟು ಪಿ ಆಫ್ 20 ಗಂಟ ಬರಿಬೇಕು. ಅರ್ಥ ಆಗ್ತಿದ್ಯಾ? ಅದ್ ಫೈಂಡ್ ಮಾಡಿ ಆಡ್ ಮಾಡ್ಬೇಕು. ಅದಕ್ಕಿಂತ ಬೆಸ್ಟ್ ಏನಂದ್ರೆ, ನಾನು ಹೇಳಿದ್ದೀನಿ, ಪಿ ಆಫ್ 0 ಪ್ಲಸ್ ಪಿ ಆಫ್ 1 ಪ್ಲಸ್ ಪಿ ಆಫ್ 2 ಪ್ಲಸ್ ಪಿ ಆಫ್ 3 ಪ್ಲಸ್ ಪಿ ಆಫ್ 4 ಪ್ಲಸ್ ಅಪ್ ಟು ಪಿ ಆಫ್ ಎನ್. ಪಿ ಆಫ್ ಎನ್ ಅಂದ್ರೆ ಪಿ ಆಫ್ 20 ಇಸ್ ಈಕ್ವಲ್ ಟು 1 ಪ್ರಾಬಬಿಲಿಟಿ. ಈಗ ಪಿ ಆಫ್ 3 ಟು ಪಿ ಆಫ್ 20 ಬೇಕಾಗಿರೋದು ನಿಮಗೆ ಅಡಿಷನ್. ಪಿ ಆಫ್ 3 ಪ್ಲಸ್ ಪಿ ಆಫ್ 4 ಪ್ಲಸ್ ಅಪ್ ಟು ಪಿ ಆಫ್ 20 ಇಸ್ ಈಕ್ವಲ್ ಟು 1. ಹಂಗೆ ಇರಲಿ, ಪ್ಲಸ್ ಪಿ ಆಫ್ 0 ಈ ಕಡೆ ಬಂದ್ರೆ ಮೈನಸ್ ಪಿ ಆಫ್ 0 ಆಗುತ್ತೆ, ಪ್ಲಸ್ ಪಿ ಆಫ್ 1 ಈ ಕಡೆ ಬಂದ್ರೆ ಮೈನಸ್ ಪಿ ಆಫ್ 1 ಆಗುತ್ತೆ, ಪ್ಲಸ್ ಪಿ ಆಫ್ 2 ಈ ಕಡೆ ಬಂದ್ರೆ ಮೈನಸ್ ಪಿ ಆಫ್ 2 ಆಗುತ್ತೆ. ಗೊತ್ತಾಗ್ತಿದ್ಯಾ? ಅಂದ್ರೆ ಈಗ ಪಿ ಆಫ್ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 3 ಗೆ ಫಾರ್ಮುಲಾ ಇದು ಬರಿಬಹುದು. ಅಂದ್ರೆ ಇಲ್ಲಿ ಇದನ್ನ ರನ್ ಮಾಡೋಣ, 1 - p of 0 ಮೈನಸ್ ಪಿ ಆಫ್ 1 ಮೈನಸ್ ಪಿ ಆಫ್ 2. ಈಗ ಏನ್ ಮಾಡಬೇಕು ನೀವು? ಇಲ್ಲಿ ಪಿ ಆಫ್ 0 ಪಿ ಆಫ್ 1 ಮತ್ತೆ ಪಿ ಆಫ್ 2 ನ ಫೈಂಡ್ ಮಾಡ್ಕೋಬೇಕು. ಈಗ ಗೊತ್ತಾಯ್ತಲ್ವಾ, ಪಿ ಆಫ್ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 3 ಅಂದ್ರೆ ಪಿ ಆಫ್ 3 ಟು ಪಿ ಆಫ್ 20 ಅಂತ. ಇಲ್ಲಿ ಇದು ಸಿಗ್ಬೇಕು ಅಂದ್ರೆ ಪಿ ಆಫ್ 0 ನ ಈ ಕಡೆ ಕಳಿಸ್ಬೇಕು, ಪಿ ಆಫ್ 1 ನ ಈ ಕಡೆ ಕಳಿಸ್ಬೇಕು, ಪಿ ಆಫ್ 2 ನ ಈ ಕಡೆ ಕಳಿಸ್ಬೇಕು. ಅಂದ್ರೆ 1 - p of 0 ಮೈನಸ್ ಪಿ ಆಫ್ 1 ಮೈನಸ್ ಪಿ ಆಫ್ 2 ಆಗುತ್ತೆ. ಈಗ ಈಗ ನೋಡಿ,
ಒನ್ ಮೈನಸ್ ಪಿ ಆಫ್ ಜೀರೋ ಅಂದರೆ, ಪಿ ಆಫ್ ಜೀರೋ ಅಂದರೆ ಇಲ್ಲಿ ಎಕ್ಸಾಕ್ಟಲ್ಲಿ ಜೀರೋ ಹಾಕಬೇಕು, 20 C0.1 power 0.9 power 20 ಮೈನಸ್ ಜೀರೋ ಮೈನಸ್ ಪಿ ಆಫ್ ಒನ್ ಅಂದರೆ 20 C1.1 power 1.9 power 20 minus 1. ನೆಕ್ಸ್ಟ್ ಮೈನಸ್ ಪಿ ಆಫ್ 2 ಅಂದರೆ 20 C2.1 power 2. ಎಕ್ಸಾಕ್ಟಲ್ಲಿ 2 ಹಾಕಬೇಕು, 20 C2.1 power 2.9 power 20 minus 2. ಈಗ ನೋಡಿ ಕ್ಯಾಲ್ಸಿಲಿ ನೀವು ಏನು ಮಾಡಬೇಕು, 20 CX.1 power X.9 power 20 minus X. ಈಗ ಯಾವ ತರ ಮಾಡೋದ್ ನೋಡ್ಕೊಳ್ಳಿ. ನೋಡಿ 20 CX ಟ್ವೆಂಟಿ ಶಿಫ್ಟ್ ಡಿವೈಡ್ ಹೊಡೀರಿ ಸಿ ಬರುತ್ತೆ, ಆಲ್ಫಾ ಕ್ಲೋಸ್ ಬ್ರಾಕೆಟ್ ಹೊಡೀರಿ ಎಕ್ಸ್ ಬರುತ್ತೆ, ಇಂಟು 0.1 power X ಆಲ್ಫಾ ಕ್ಲೋಸ್ ಬ್ರಾಕೆಟ್ ಇಂಟು 0.9 power 20 minus X ಈ ಥರ ಟೈಪ್ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಾ? ಈಗ ನಮಗೆ ಬೇಕಾಗಿರೋದೇನು, ಜೀರೋ ಪಿ ಆಫ್ ಜೀರೋ ಅಂದರೆ ಈ ಕ್ಯಾಲ್ಕುಲೇಟ್ ಮಾಡಿ ಎಕ್ಸಾಕ್ಟಲ್ಲಿ ಜೀರೋ ಹೊಡೀರಿ, ಆನ್ಸರ್ ಏನು ಬಂತು, 0.1216. ಇದನ್ನ ಬರ್ಕೋಬಿಡ್ಬೇಕು. ನೋಡಿ 1 minus 0.1216 ಮೈನಸ್ ಪಿ ಆಫ್ ಒನ್ ಬೇಕು ಅಂದರೆ ಅದಕ್ಕೆ ಕ್ಯಾಲ್ಕುಲೇಟ್ ಮಾಡಿ ಎಕ್ಸಾಕ್ಟಲ್ಲಿ 1 ಹಾಕಬೇಕು. ನೋಡಿ ಇದಕ್ಕೆ ಕ್ಯಾಲ್ಕುಲೇಟ್ ಮಾಡಿ ಎಕ್ಸಾಕ್ಟಲ್ಲಿ 1 ಹಾಕಬೇಕು, 0.2702. ನೆಕ್ಸ್ಟ್ ಪಿ ಆಫ್ 2 ಬೇಕು ಅಂದರೆ ಈಗ ನೋಡಿ ಮತ್ತೆ ಕ್ಯಾಲ್ಕುಲೇಟ್ ಮಾಡಿ 2 ಹಾಕಬೇಕು, 2 ಗೆ ಏನು ಆನ್ಸರ್ ಬರುತ್ತೆ ನೋಡ್ಕೋಬೇಕು. ಈಗ ನೋಡಿ ಕ್ಯಾಲ್ಕುಲೇಟ್ ಎಕ್ಸಾಕ್ಟಲ್ಲಿ 2 ಹಾಕಿ, 0.2852 0.2852. ಇದನ್ನ ಮೈನಸ್ ಮಾಡಿದ್ರೆ 1 minus 0.1216 minus 0.2702 ಓವರ್ ಜಾಮಲ್ ಮಾಡ್ ಮೈನಸ್ ದೇಖ್ ರಾಜ್ ಜೀರೋ ಕ್ಲಾಸ್ ಪಾಯಿಂಟ್ ಡಿಸ್ಟರ್ಬ್ ಮಾಡಬೇಡಿ. ಕೊಟ್ಟಿ ಭೇಜಿ ಸೋರಿ ದೇಖ್ನಾ ಪಡ್ತಾ 0.2852 0.3230 ಬರುತ್ತೆ ಇದು ಆನ್ಸರ್, 0.3230 ಬರುತ್ತೆ. ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಕೇಳಿರೋದು 1000 ಸಚ್ ಸ್ಯಾಂಪಲ್ ಅಂತ ಕೇಳಿದ್ದಾರೆ. ಅರ್ಥ ಆಗ್ತಿದ್ಯಾ? ಈಗ ಒಂದ್ ಸ್ಯಾಂಪಲ್ ಅಲ್ಲಿ ಪ್ರಾಬಿಲಿಟಿ ಆಫ್ ಗೆಟ್ಟಿಂಗ್ ಅಟ್ ಲೀಸ್ಟ್ 3 ಬಂದು 0.3230. ಬೇಕಾಗಿರೋದು 1000 ಸಚ್ ಸ್ಯಾಂಪಲ್ಗೆ ಯಾವ ತರ ಅಂತ ನೀವೇನ್ ಮಾಡ್ಬೇಕು ಗೊತ್ತಾ? ದ ನಂಬರ್ ಆಫ್ ಡಿಫೆಕ್ಟಿವ್ ದಸ್ ದ ನಂಬರ್ ಆಫ್ ಡಿಫೆಕ್ಟಿವ್ ಇನ್ ಥೌಸಂಡ್ ಸ್ಯಾಂಪಲ್ಸ್ ಈಸ್ 1000 ಇಂಟು ಇದನ್ನ ಪ್ರಾಬಿಲಿಟಿನ ಮಲ್ಟಿಪ್ಲೈ ಮಾಡಬೇಕು, 1000 ಇಂಟು 0.3230. ಇದು ಆನ್ಸರ್ ಬಂದು ಕ್ಯಾಲ್ಸಿಲ್ ಮಾಡಿದ್ರೆ 1000 ಇಂಟು
0.3230 ಮಾಡಿದ್ರೆ ಆನ್ಸರ್ 323 ಬರುತ್ತೆ. 323 ಡಿಫೆಕ್ಟಿವ್ ಬರುತ್ತೆ ಅಂತ. ಇದನ್ನ ಇನ್ನೊಂದ್ಸತಿ ಹೇಳ್ಕೊಡ್ತೀನಿ ನೋಡಿ. ಇನ್ ಎ ಸ್ಯಾಂಪ್ಲಿಂಗ್ ಆಫ್ ಲಾರ್ಜ್ ನಂಬರ್ ಆಫ್ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಕಂಪ್ನಿ, ದ ಮೀನ್ ನಂಬರ್ ಆಫ್ ಡಿಫೆಕ್ಟಿವ್ ಇನ್ ಎ ಸ್ಯಾಂಪಲ್ ಆಫ್ 20. ನೋಡಿ, ಒಂದ್ ಸ್ಯಾಂಪಲ್ ತಗೊಂಡಿದ್ದಾರೆ, ಆ ಸ್ಯಾಂಪಲ್ ಆಫ್ 20 ಇಲ್ಲಿ ಮೀನ್ ಡಿಫೆಕ್ಟಿವ್ ಬಂದು 2 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸ್ಯಾಂಪಲ್ ಬಂದು ಸ್ಯಾಂಪಲ್ ಸೈಜ್ ಎನ್ ಈಸ್ 20, ಮೀನ್ ಅಂದ್ರೆ 2. ಅರ್ಥ ಆಗ್ತಿದ್ಯಾ? ಇದರಲ್ಲಿ ಇಲ್ಲಿ ಗಂಟ ಸ್ಟಾಪ್ ಮಾಡ್ತೀನಿ ನೋಡಿ, ಔಟ್ ಆಫ್ ಆಮೇಲೆ ಓದ್ತೀನಿ. ಎನ್ ಪಿ ಮ್ಯೂ ಅಂದ್ರೆ ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ಮ್ಯೂ ಅಂದ್ರೆ ಇದರಲ್ಲಿ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಮ್ಯೂ ಅಂದ್ರೆ ಎನ್ ಪಿ ಅಂತ. ಎನ್ ಪಿ ಇಸ್ ಈಕ್ವಲ್ ಟು 2, ಎನ್ ಅಂದ್ರೆ 20, 20 ಪಿ ಇಸ್ ಈಕ್ವಲ್ ಟು 2, ಪಿ ಇಸ್ ಈಕ್ವಲ್ 2/10 ಮಾಡಿದ್ರೆ 0.1 ಸಿಗುತ್ತೆ. ಕ್ಯೂಗೆ ಫಾರ್ಮುಲಾ 1 - ಪಿ, ಕ್ಯೂಗೆ ಫಾರ್ಮುಲಾ 1 - ಪಿ, 1 - 0.1 ಇಸ್ 0.9. ಪಿ ಆಫ್ ಎಕ್ಸ್ ಗೆ ಫಾರ್ಮುಲಾ ಎನ್ ಸಿ ಎಕ್ಸ್ ಪಿ ಪವರ್ ಎಕ್ಸ್ ಕ್ಯೂ ಪವರ್ ಎನ್ ಮೈನಸ್ ಎಕ್ಸ್. ಪಿ ಆಫ್ ಎಕ್ಸ್ ಅಂದ್ರೆ ಇಲ್ಲಿ ಎನ್ ಅಂದ್ರೆ 20 ಸಿ ಎಕ್ಸ್, 0.1 ಪವರ್ ಎಕ್ಸ್, 0.9 ಪವರ್ 20 ಮೈನಸ್ ಎಕ್ಸ್, ಈ ತರ ಮಾಡ್ಕೋಬೇಕು. ಈಗ ನೋಡಿ, ಆಮೇಲೆ ಇದನ್ನ ಓದಿ. ಇದು ಪಿ ಆಫ್ ಎಕ್ಸ್ ನ ಬರ್ಕೊಂಡಾದ್ಮೇಲೆ ಕ್ವಶನ್ ನೋಡಿ. ಔಟ್ ಆಫ್ 1000 ಸಚ್ ಸ್ಯಾಂಪಲ್, ಹೌ ಮೆನಿ ವುಡ್ ಬಿ ಎಕ್ಸ್ಪೆಕ್ಟೆಡ್ ಟು ಕಂಟೈನ್ ಅಟ್ ಲೀಸ್ಟ್ 3 ಡಿಫೆಕ್ಟಿವ್. ಅಟ್ ಲೀಸ್ಟ್ 3 ಅಂದ್ರೆ ಪಿ ಆಫ್ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 3. ನೋಡಿ, ಪಿ ಆಫ್ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 3 ಅಂದ್ರೂ ಒಂದೇ, 1 - ಪಿ ಆಫ್ 0 - ಪಿ ಆಫ್ 1 - ಪಿ ಆಫ್ 2 ಅಂದ್ರೂ ಒಂದೇ. 1 - ಪಿ ಆಫ್ 0 ಅಂದ್ರೆ 20 C 0 0.1 ಪವರ್ 0 0.9 ಪವರ್ 20 - 0. ಪಿ ಆಫ್ 1 ಅಂದ್ರೆ 20 C 1 0.1 ಪವರ್ 1 0.9 ಪವರ್ 20 - 1. ಪಿ ಆಫ್ 2 ಅಂದ್ರೆ 20 C 0 0.1 ಪವರ್ 2 0.9 ಪವರ್ 20 - 2. ಇದನ್ನ ಕ್ಯಾಲ್ಸಿಲಿ ಏನ್ ಟೈಪ್ ಮಾಡ್ಕೋಬೇಕು, 20 C x 0.1 ಪವರ್ x 0.9 ಪವರ್ 20 - x. ಅವಾಗ ಕ್ಯಾಲ್ಕುಲೇಟ್ ಕೊಟ್ಟು ಎಕ್ಸ್ ಜೀರೋ ಕೊಟ್ರೆ ಇದು ಬರುತ್ತೆ, ಎಕ್ಸ್ 1 ಕೊಟ್ರೆ ಇದು ಬರುತ್ತೆ, ಎಕ್ಸ್ 2 ಕೊಟ್ರೆ ಇದು ಬರುತ್ತೆ. ಇದನ್ನ ಮಾಮೂಲು ಮಾಡಿದ್ರೆ ಇದು ಆನ್ಸರ್ ಬರುತ್ತೆ. ಇದು ಬಂದು ಒಂದು ಸ್ಯಾಂಪಲ್ಗೆ ಅಟ್ ಲೀಸ್ಟ್ 3 ಡಿಫೆಕ್ಟಿವ್ ಇರೋಕ್ಕೆ ಪ್ರಾಬಬಿಲಿಟಿ. ನಮಗೆ ಬೇಕಾಗಿರೋ ಟೋಟಲ್ ಎಷ್ಟು ಸ್ಯಾಂಪಲ್ಸು, 1000 ಸ್ಯಾಂಪಲ್. ದಸ್ ದ ನಂಬರ್ ಆಫ್ ಡಿಫೆಕ್ಟಿವ್ ಇನ್ 1000 ಸ್ಯಾಂಪಲ್ ಈಸ್ 1000 ಇಂದ 1000 ಸ್ಯಾಂಪಲ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಅರ್ಥ ಆಗ್ತಿದ್ಯಾ? ಏನೋ ಡೌಟ್ಸ್ ಇದೆಯಾ? ಏನೋ ಡೌಟ್ಸ್ ಇದೆಯಾ? ಈಗ ನೆಕ್ಸ್ಟ್ ಕ್ವಶನ್ ಇದನ್ನ ರಬ್ ಮಾಡ್ತೀನಿ. ಹಾ 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 ಹಾ, ಫೋಟೋ ಎಲ್ಲ ಹಾಕಿದ್ನಲ್ಲ ಅಂತ ವರುಣ, ಫೋಟೋ ಹಾಕಿದ್ದ ಇಲ್ಲೇನಾ? ತಪ್ಪು ಮಾಡ್ಬೇಡಿ. ಈಗ ನೆಕ್ಸ್ಟ್ ಕ್ವಶನ್, ಇಫ್ ದ ಮೀನ್ ಅಂಡ್ ಇಫ್ ದ ಮೀನ್ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ದ ನಂಬರ್ ಆಫ್ ಕರೆಕ್ಟ್ಲಿ ಆನ್ಸರ್ಡ್ ಕ್ವಶನ್ಸ್ ಕರೆಕ್ಟ್ಲಿ ಆನ್ಸರ್ಡ್ ಕ್ವಶನ್ questions in a test given in a test given to ,096 students are two point five and root of 1.875. Find an
एस्टिमेट ऑफ द फाइंड एंड एस्टिमेट ऑफ द नंबर ऑफ कैंडिडेट नंबर ऑफ कैंडिडेट्स आंसरिंग करेक्टली फर्स्ट वन एट आर मोर क्वेश्चन सेकेंड टू आर लेस थर्ड वन फाइव क्वेश्चंस ಈಗ ನೋಡಿ ಮಾಡೋದ್ ಪ್ರಾಬ್ಲಮ್ ಯಾವ ತರ ಮಾಡ್ಬೇಕು ನೋಡ್ಕೊಳ್ಳಿ. ಕ್ವಶನ್ ಬಂದು ಇಫ್ ದ ಮೀನ್ ಅಂಡ್ ಸ್ಟ್ಯಾಂಡರ್ಡ್ ಡಿವಿಷನ್ ಆಫ್ ದ ನಂಬರ್ ಆಫ್ ಕರೆಕ್ಟ್ಲಿ ಆನ್ಸರ್ಡ್ ಕ್ವಶನ್ಸ್ ಇನ್ ಎ ಟೆಸ್ಟ್ ಗಿವನ್ ಟು 4096 ಸ್ಟೂಡೆಂಟ್ಸ್ ಆರ್ 2.5 ಅಂಡ್ ರೂಟ್ ಆಫ್ 1.875. ಈಗ ಮೀನ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿದ್ದಾರೆ ಅವರು, ಮೀನು ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಈಗ ಮೀನ್ ಅಂದ್ರೆ ಮ್ಯೂ, ಮ್ಯೂ ಇಸ್ ಈಕ್ವಲ್ ಟು 2.5, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು ರೂಟ್ ಆಫ್ 1. ಎಸ್ ಡಿ ಅಂತ ಬರಿಬೋದು ಅಥವಾ ಸಿಗ್ಮಾ ಬರಿಬೋದು, ರೂಟ್ ಆಫ್ 1.875. ನಾಪ್ಕ ಇಟ್ಕೊಳ್ಳಿ, ಮೀನು 2.5, ಸಿಗ್ಮಾ ಬಂದು ರೂಟ್ ಆಫ್ 1.875. ಈಗ ನೋಡಿ ಮೀನ್ ಅಂದ್ರೆ ನಾಪ್ಕ ಇಟ್ಕೊಳ್ಳಿ, ಎನ್ ಪಿ ಇಸ್ ಈಕ್ವಲ್ ಟು 2.5, ಸ್ಟ್ಯಾಂಡರ್ಡ್ ಸಿಗ್ಮಾ ಅಂದ್ರೆ ಫಾರ್ಮುಲಾ ಎನ್ ಪಿ ಕ್ಯೂ, ವೇರಿಯನ್ಸ್ ಅಂದ್ರೆ ಸಾರಿ ವೇರಿಯನ್ಸ್ ಅಂದ್ರೆ ಎನ್ ಪಿ ಕ್ಯೂ, ಸಿಗ್ಮಾ ಅಂದ್ರೆ ರೂಟ್ ಆಫ್ ಎನ್ ಪಿ ಕ್ಯೂ. ದೇರ್ ಫೋರ್ ಮ್ಯೂ ಬದಲು ಎನ್ ಪಿ ಹಾಕಿ ಇಸ್ ಈಕ್ವಲ್ ಟು 25, ರೂಟ್ ಆಫ್ ಎನ್ ಪಿ ಕ್ಯೂ ಬಂದು ರೂಟ್ ಆಫ್ 1.875. ರೂಟ್ ರೂಟ್ ಕ್ಯಾನ್ಸಲ್ ಆದ್ರೆ ಎನ್ ಪಿ ಕ್ಯೂ ಏನಾಗುತ್ತೆ, 1.875 ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ ಮೀನ್ ಅಂದ್ರೆ ಎನ್ ಪಿ, ಎನ್ ಪಿ ಇಸ್ 2.5, ಸಿಗ್ಮಾ ಅಂದ್ರೆ ರೂಟ್ ಆಫ್ ಎನ್ ಪಿ ಕ್ಯೂ ಇಸ್ ಈಕ್ವಲ್ ಟು ರೂಟ್ ಆಫ್ 1.875. ದೇರ್ ಫೋರ್ ರೂಟ್ ರೂಟ್ ಕ್ಯಾನ್ಸಲ್ ಆದ್ರೆ ಎನ್ ಪಿ ಕ್ಯೂ ಇಸ್ 1.875. ಇದನ್ನ ಇಕ್ವೇಶನ್ ಒನ್ ಅನ್ಕೊಳ್ಳಿ, ಇದನ್ನ ಇಕ್ವೇಶನ್ ಟೂ ಅನ್ಕೊಳ್ಳಿ, ಟೂ ಡಿವೈಡೆಡ್ ಬೈ ಒನ್ ಮಾಡಿ, ಇಕ್ವೇಶನ್ ಟೂ ಡಿವೈಡೆಡ್ ಬೈ ಒನ್. ಈಗ ಟೂ ಡಿವೈಡ್ ಬೈ ಒನ್ ಮಾಡಿದ್ರೆ ಏನಾಗುತ್ತೆ, ಎನ್ ಪಿ ಕ್ಯೂ ಡಿವೈಡ್ ಬೈ ಎನ್ ಪಿ ಇಸ್ ಈಕ್ವಲ್ ಟು 1.875 ಡಿವೈಡೆಡ್ ಬೈ 2.5. ಇಲ್ಲಿ ನೋಡಿ ಎನ್ ಪಿ ಎನ್ ಪಿ ಕ್ಯಾನ್ಸಲ್ ಆಗಿ ನಿಮಗೆ ಕ್ಯೂ ಸಿಗುತ್ತೆ. ನೋಡಿ ಕ್ಯೂ ನ ಯಾವ ತರ ಮಾಡೋದು, ಕ್ಯಾಲ್ಸಿಲಿ ಮಾಡಿದ್ರೆ 1.875 ಡಿವೈಡೆಡ್ ಬೈ 2.5, 0.75 ಬರುತ್ತೆ ಅಥವಾ 3/4. ಕ್ಯೂ ಇಸ್ ಈಕ್ವಲ್ ಟು 0.75. ಈಗ ಕ್ಯೂ ಫೈಂಡ್ ಮಾಡಿದ್ಮೇಲೆ ಪಿ ಫೈಂಡ್ ಮಾಡ್ಕೊಳ್ಳಿ. ಪಿ ಅಂದ್ರೆ ಏನು, 1 - ಕ್ಯೂ. ನಾಪ್ಕ ಇಟ್ಕೊಳ್ಳಿ, ಕ್ಯೂ ಸಿಕ್ಕಿದ್ರೆ ಪಿ ನ ಫೈಂಡ್ ಮಾಡ್ಕೋಬೇಕು. 1 - ಕ್ಯೂ ಅಂದ್ರೆ 1 - 0.75, ಎಷ್ಟು, 0.25. ಪಿ ಸಿಕ್ಕ ತಕ್ಷಣ ನಿಮ್ಗೆ ಫ್ರಮ್ ಒನ್ ಎನ್ ಇಂಟು ಪಿ ಅಂದ್ರೆ 2.5, ಕರೆಕ್ಟ್ ಅಲ್ವಾ? ನಮ್ಗೆ ಬೇಕಾಗಿರೋದು ಎನ್, ಎನ್ ಅಂದ್ರೆ 2.5 ಡಿವೈಡೆಡ್ ಬೈ ಪಿ. ಇದೇನಾಗುತ್ತೆ ಇಲ್ಲೇ ಮಾವು, 2.5 ಡಿವೈಡೆಡ್ ಬೈ ಪಿ ಅಂದ್ರೆ ಎಷ್ಟು, 0.25. ಇದನ್ನ ಕ್ಯಾಲ್ಸಲ್ ಮಾಡಿದ್ರೆ 2.5 ಡಿವೈಡೆಡ್ ಬೈ 0.25 ಮಾಡಿದ್ರೆ ಆನ್ಸರ್ 10 ಬರುತ್ತೆ. ಇದು ಎನ್. ನೋಡಿ ಎನ್ ಪಿ ಕ್ಯೂ ಫೈಂಡ್ ಮಾಡಿದ್ಮೇಲೆ ಏನ್ ಮಾಡಬೇಕು, ಫಸ್ಟ್ ಕ್ವಶನ್ ಏನು, ಪಿ ಆಫ್ ಎಕ್ಸ್ ಬರ್ಕೊಳ್ಳೋಣ ಫಸ್ಟ್. ಪಿ ಆಫ್ ಎಕ್ಸ್ ಬಂದು ಎನ್ ಸಿ ಎಕ್ಸ್ ಪಿ ಪವರ್ ಎಕ್ಸ್ ಕ್ಯೂ ಪವರ್ ಎನ್ ಮೈನಸ್ ಎಕ್ಸ್. ಈಗ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ಎನ್ ಎಷ್ಟು, 10.
ಪಿ ಎಷ್ಟು? 0.25 ಪವರ್ ಎಕ್ಸ್. ಕ್ಯೂ ಅಂದ್ರೆ 0.75 ಪವರ್ 10 ಮೈನಸ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಪಿ ಅಂದ್ರೆ 0.25, ಕ್ಯೂ ಅಂದ್ರೆ 0.25. ಕ್ಯೂ ಅಂದ್ರೆ 0.75. ಇದನ್ನ ಎನ್ ಪಿ ಕ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಕ್ವಶನ್ ಓದಿ. ಫೈಂಡ್ ಎನ್ ಎಸ್ಟಿಮೇಟ್ ಆಫ್ ದ ನಂಬರ್ ಆಫ್ ಕ್ಯಾಂಡಿಡೇಟ್ ಆನ್ಸರಿಂಗ್ ಕರೆಕ್ಟ್ಲಿ 8 or more ಕ್ವಶನ್. ಅರ್ಥ ಆಗ್ತಿದ್ಯಾ? 8 or more ಅಂದ್ರೆ ಪಿ ಆಫ್ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 8 ನ ಫೈಂಡ್ ಮಾಡ್ಬೇಕು. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ನೋಡಿ, ಟೋಟಲ್ ಸ್ಟೂಡೆಂಟ್ಸ್ ಇರೋದೆಷ್ಟು? 4096. ನೀವೇನ್ ಮಾಡಿ, ಈ ಕ್ವಶನ್ ಗೆ ಎಫ್ ಆಫ್ ಎಕ್ಸ್ ನ ಫೈಂಡ್ ಮಾಡ್ಕೊಳ್ಳಿ. 4096 ಪಿ ಆಫ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಈಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4096 ಪಿ ಆಫ್ ಎಕ್ಸ್ ಬಂದು ಇಂಟು 10 CX 0.25 ಪವರ್ ಎಕ್ಸ್ 0.75 ಪವರ್ 10 ಮೈನಸ್ ಎಕ್ಸ್. ಗೊತ್ತಾಗ್ತಿದೆಯಲ್ವಾ? ಈಗ ಫಸ್ಟ್ ಕ್ವಶನ್ ಏನ್ ಕೇಳಿದಾರೆ ಅವರು? 8 or more. ಇಲ್ಲಿ 8 or more ಅಂದ್ರೆ ನಾಪ್ಕ ಇಟ್ಕೊಳ್ಳಿ, ಎಫ್ ಆಫ್ 8 ಪ್ಲಸ್ ಎಫ್ ಆಫ್ 9 ಪ್ಲಸ್ ಎಫ್ ಆಫ್ 10. ನೋಡಿ, ಟೋಟಲ್ ಕ್ವಶನ್ಸ್ ಇರೋದು ನಿಮ್ಗೆ ಎನ್ ಈಸ್ ಈಕ್ವಲ್ ಟು 10. ಇದು ನಂಬರ್ ಆಫ್ ಕ್ವಶನ್ಸ್, ಇದು ಗೊತ್ತಾಗ್ತಿದ್ಯಾ? ಈಗ ಸ್ಟೂಡೆಂಟ್ ಬಂದು 8 or more, 8 ಮತ್ತೆ 8 ಗಿಂತ ಜಾಸ್ತಿ ಅಟೆಂಡ್ ಮಾಡೋದಂದ್ರೆ ಎಫ್ ಆಫ್ 8 ಪ್ಲಸ್ ಎಫ್ ಆಫ್ 9 ಪ್ಲಸ್ ಎಫ್ ಆಫ್ 10 ಗಂಟ ತಗೋಬೇಕು. ಅರ್ಥ ಆಗ್ತಿದ್ಯಾ? ಕ್ಯಾಲ್ಸಿಲಿ ಇದನ್ನ ಟೈಪ್ ಮಾಡ್ಕೋಬೇಕು, 8 ಮತ್ತೆ 9 ಮತ್ತೆ 10. ಈಗ ನೋಡಿ, 8 4096 ಕಾಮನ್ ತಗೋಬಿಡಿ. ಇಲ್ಲಿ ನೋಡಿ, ಇಲ್ಲಾಂದ್ರೆ 4096 ಇಂಟು 10 C 8 0.25 ಪವರ್ 8 0.75 ಪವರ್ 10 ಮೈನಸ್ 8. ಅರ್ಥ ಆಗ್ತಿದೆಯಲ್ವಾ? ಪ್ಲಸ್ ಏಟ್ ಆದ್ಮೇಲೆ ನೀನು ಇಲ್ಲಿ ಬರ್ಕೋಬಿಡ್ತೀನಿ. ಫಸ್ಟ್ ಏನ್ ಫೈಂಡ್ ಮಾಡಬೇಕು? ಎಫ್ ಆಫ್ 8 ಪ್ಲಸ್ ಎಫ್ ಆಫ್ 9 ಪ್ಲಸ್ ಎಫ್ ಆಫ್ 10. ಈಗ ನೋಡಿ, ಎಫ್ ಆಫ್ 8 ಬಂದು 4096 ಇಂಟು ಎಕ್ಸಾಕ್ಟ್ ಅಲ್ಲಿ 8 ಹಾಕಿ, 10 C 8 0.25 ಪವರ್ 8 0.75 ಪವರ್ 10 ಮೈನಸ್ 8. ಇದು ಎಫ್ ಆಫ್ 8 ಪ್ಲಸ್ ಎಫ್ ಆಫ್ 9 ಬಂದು 4096 ಇಂಟು 10 C 9 0.25 ಪವರ್ 9 0.75 ಪವರ್ 10 ಮೈನಸ್ 9. ನೆಕ್ಸ್ಟ್ ಎಫ್ ಆಫ್ 10 ಗೆ ಸೇಮ್, 4096 ಇಂಟು 10 C 10 0.25 ಪವರ್ 10 0.75 ಪವರ್ 10 ಮೈನಸ್ 10. ಈ ತರ ಟೈಪ್ ಮಾಡ್ಕೋಬೇಕು. ಅಂದ್ರೆ ಇದನ್ನ ಫೈಂಡ್ ಮಾಡಬೇಕು. ಕ್ಯಾಲ್ಸಿಲ್ ಮಾಡೋದು ಯಾವ ತರ ಅಂದ್ರೆ ಇದನ್ನ ಟೈಪ್ ಮಾಡ್ಕೋಬೇಕು, 4096 ಇಂಟು 10 CX 0.25 ಪವರ್ ಎಕ್ಸ್ 0.75 ಪವರ್ 10 ಮೈನಸ್ ಎಕ್ಸ್ ಅಂತ ಟೈಪ್ ಮಾಡ್ಕೊಳ್ಳಿ. ಇದನ್ನ ಟೈಪ್ ಮಾಡೋದು ಯಾವ ತರ ತೋರಿಸ್ಕೊಡ್ತೀನಿ ನೋಡಿ. ನೋಡಿ, 4096 ಇಂಟು 10 ಶಿಫ್ಟ್ ಡಿವೈಡ್ ಹೊಡೆದ್ರೆ ಸಿ ಬರುತ್ತೆ, ಆಲ್ಫಾ ಕ್ಲೋಸ್ ಬ್ರಾಕೆಟ್ ಹೊಡೆದ್ರೆ ಎಕ್ಸ್ ಇಂಟು 0.25 ಪವರ್ ಎಕ್ಸ್ ಇಂಟು 0.75 ಪವರ್ 10 ಮೈನಸ್ ಎಕ್ಸ್. ಕ್ಯಾಲ್ಕುಲೇಟ್ ಕೊಟ್ಟು ಇಲ್ಲಿ ನೋಡಿ, ಇದು ಸಿಂಟ್ಯಾಕ್ಸ್ ಎರರ್ ಕೊಟ್ರೆ ಈ ತರ ಹೊಡೀರಿ. ಯಾಕೆಂದ್ರೆ ಇಲ್ಲಿ ನೋಡಿ, ಕ್ಲೋಸ್ ಬ್ರಾಕೆಟ್ ಹೊಡೆದಿದ್ದೀನಿ, ಅದಕ್ಕೆ ಆಲ್ಫಾ ಕ್ಲೋಸ್ ಬ್ರಾಕೆಟ್ ಹೊಡಿಬೇಕು. ಅರ್ಥ ಆಗ್ತಿದೆಯಲ್ವಾ?
ಸಿಂಟ್ಯಾಕ್ಸ್ ಎರರ್ ಬಂದ್ರೆ ಸೈಟ್ ಕೊಡಿದ್ರೆ ಎಲ್ಲಿ ರಾಂಗ್ ಇದೆ ತೋರಿಸುತ್ತೆ, ಅಲ್ಲಿ ಕರೆಕ್ಷನ್ ಮಾಡ್ಕೋಬೇಕು. ಕ್ಯಾಲ್ಕುಲೇಟ್ ಫಸ್ಟ್ ಎಕ್ಸ್ ಜಾಗದಲ್ಲಿ, ಈಗ ನೋಡಿ ಅಲ್ಲಿ ಎಫ್ ಆಫ್ 8 ಅಂತ ಕೇಳಿದ್ದಾರೆ. ಎಫ್ ಆಫ್ 8 ಅಂದ್ರೆ 8, ಎಕ್ಸ್ ಜಾಗದಲ್ಲಿ 8 ಹೊಡೆದ್ರೆ ಆನ್ಸರ್ 1.5820 ಬರುತ್ತೆ. ಇದನ್ನ ಫಿಲ್ ಮಾಡ್ಬಿಡೋಣ, 1.5820, 1.5820 ಪ್ಲಸ್ ಎಫ್ ಆಫ್ 9. ಈಗ ಎಫ್ ಆಫ್ 9 ಮಾಡಿದ್ರೆ ಕ್ಯಾಲ್ಕುಲೇಟ್ ಹೊಡೆದು ಎಕ್ಸ್ ಜಾಗದಲ್ಲಿ 9 ಹೊಡೆದ್ರೆ 0.1172, 0.1172. ಎಫ್ ಆಫ್ 10 ಹೊಡೆದ್ರೆ ಕ್ಯಾಲ್ಕುಲೇಟ್ ಹೊಡೆದು ಕ್ಯಾಲ್ಸಿಲಿ 10 ಹೊಡೆದ್ರೆ 0.0039, 0.0039. ಈಗ ನೋಡಿ ಇದನ್ನ ಆ್ಯಡ್ ಮಾಡಿದ್ರೆ 1.5820 ಪ್ಲಸ್ 0.1172 ಪ್ಲಸ್ 0.0039, 1.7031 ಬರುತ್ತೆ. ಇದು ನೋಡಿ ಫ್ರೀಕ್ವೆನ್ಸಿ ಬಂದಾಗ ನಂಬರ್ಸ್ ಅಲ್ಲಿ ಬರ್ಕೋಬೇಕು ಇದನ್ನ. ಇದನ್ನ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 2 ಅಂತ ಬರ್ಕೊಳ್ಳಿ. ಎಫ್ ಆಫ್ ಅಂತ ಕೇಳಿದಾಗ ಆನ್ಸರ್ ನಂಬರ್ ಅಲ್ಲಿ ಇರಬೇಕು ಲಾಸ್ಟ್ ಅಲ್ಲಿ. ಇದು 1.7031 ನ 2 ಅಂತ ಬರ್ಕೊಳ್ಳಿ. ಸೆಕೆಂಡ್ ಮಾಡೋಣ. ಈಗ ಇದು ಬಂದು ಅಟ್ಲೀಸ್ಟ್ 8 ಅಂದ್ರೆ 8 ಆರ್ ಮೋರ್ ಅಂದ್ರೆ ಅಟ್ಲೀಸ್ಟ್ 8 ಅಂತ ಅಂತ. ಈಗ ನೋಡಿ 2 ಆರ್ ಲೆಸ್ ಅಂದ್ರೆ 2 ಗಿಂತ ಕಡಿಮೆ, 2 ಮತ್ತೆ 2 ಗಿಂತ ಕಡಿಮೆ ಅಂದ್ರೆ ಎಕ್ಸ್ ಲೆಸ್ ದನ್ ಆರ್ ಈಕ್ವಲ್ ಟು 2 ಅಂದ್ರೆ 0 1 2. ಇಲ್ಲಿ ಎಫ್ ಆಫ್ 0 ಪ್ಲಸ್ ಎಫ್ ಆಫ್ 1 ಪ್ಲಸ್ ಎಫ್ ಆಫ್ 2 ಬೇಕು ನಿಮಗೆ, ಇಸ್ ಈಕ್ವಲ್ ಟು. ಈಗ ಎಫ್ ಆಫ್ 0 ಅಂದ್ರೆ ನೋಡಿ ಇಲ್ಲಿ ಎಕ್ಸ್ ಜಾಗದಲ್ಲಿ 0 ಹಾಕ್ಬೇಕು. 4096 ಇಂಟು 10C0 0.25 power 0 ಇಂಟು 0.75 power 10 minus 0. ಗೊತ್ತಾಗ್ತಿದೆಯಲ್ವಾ? ಈಗ 0 ಆದ್ಮೇಲೆ 1 ಮತ್ತೆ ಆಮೇಲೆ 2 ಪ್ಲಸ್ 4096 10C1 0.25 power 1 0.75 power 10 minus 1, ಆಮೇಲೆ ಇನ್ನೊಂದು 4096 10C2 0.25 power 2 0.75 power 10 minus 2. ಈಗ ಅದೇ ಕ್ಯಾಲ್ಸಿಲಿ 0 ಎಫ್ ಆಫ್ 0 ಎಫ್ ಆಫ್ 1 ಎಫ್ ಆಫ್ 2 ನ ಫೈಂಡ್ ಮಾಡ್ಕೋಬೇಕು ನೀವು. ನೋಡಿ ಇಲ್ಲಿ ನೋಡಿ ಎ ಸಿ ಹೊಡೀರಿ, ಎ ಸಿ ಹೊಡೆದ್ಬಿಟ್ಟು 4096 ಇದೆಯಲ್ಲ ಇಲ್ಲಿಗೆ ಹೋಗ್ಬಿಟ್ಟು ಮೇಲ್ಗಡೆ, ಇದು ಹೊಡೆದ್ರೆ ಮೇಲ್ಗಡೆ ಬರುತ್ತೆ. ಕ್ಯಾಲ್ಕುಲೇಟು ಎಕ್ಸಾಕ್ಟಲ್ಲಿ 0 ಕೊಡಿ, 230.6602 ಬರುತ್ತೆ. 230.6602 ಪ್ಲಸ್ ಆಮೇಲೆ 0 ಆದಮೇಲೆ 1 ಕೊಡಿ, 768.8672 ಬರುತ್ತೆ ಪ್ಲಸ್ ಆಮೇಲೆ 2 ಕೊಡಿ, 1153.3008. ಈಗ 3 ಆ್ಯಡ್ ಮಾಡ್ಬಿಡೋಣ, 230.6602 ಪ್ಲಸ್ 768.8672 ಪ್ಲಸ್ 1153.3008
3008 ಇದನ್ನ ಆ್ಯಡ್ ಮಾಡಿದ್ರೆ 2152 ಇದನ್ನ ಬರೆದ್ಬಿಡ್ತೀನಿ. ಎಷ್ಟು ಬರುತ್ತೆ? 2152.8282. ಈಕ್ವಲ್ ಟು 2152.8282. ಇದು ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 2153 ಹಾಕೋಬಿಡಿ. ಗೊತ್ತಾಯ್ತಲ್ವಾ? ಈಗ ಫಸ್ಟ್ ಒನ್ನು ಆಯಿತು, ಸೆಕೆಂಡ್ ಒನ್ನು ಆಯಿತು, ಥರ್ಡ್ ಫೈವ್ ಕ್ವಶನ್ಸ್ ಅಂದರೆ ಬರೀ ಎಫ್ ಆಫ್ ಫೈನ ಫೈನ್ ಮಾಡಬೇಕು. ಈಗ ನೋಡಿ, ಎಫ್ ಆಫ್ ಫೈ ಇಲ್ಲಿ ಮಾಡ್ಬಿಡ್ತೀನಿ. ನೋಡಿ, ಎಫ್ ಆಫ್ ಫೈ ಮಾಡೋದು ಯಾವ ಥರ? ಎಫ್ ಆಫ್ ಫೈ ಇಸ್ ಈಕ್ವಲ್ ಟು 4096 ಇಂಟು 10 C5.25 ಪವರ್ 5.75 ಪವರ್ 10 - 5. ಈಗ ಅದಕ್ಕೆ ಕ್ಯಾಲ್ಕುಲೇಟ್ ಹೊಡೆದು ನೀವು ಕ್ಯಾಲ್ಕುಲೇಟ್ ಕೊಟ್ಟು ಎಕ್ಸಾಕ್ಟಲ್ ಫೈ ಹಾಕ್ಬಿಡಿ ಅಷ್ಟೆ. ನೋಡಿ, ಕ್ಯಾಲ್ಕುಲೇಟ್ ಇಲ್ಲಿ ಮಾಡಬೇಡಿ. ಎ ಸಿ ಹೊಡೆದು ಮೇಲ್ಗಡೆ 4096 ಅಂತ ಇದೆಯಲ್ಲ, ಅಲ್ಗೆ ಹೋಗಿ ಇಂಟು 10 CX ಅಲ್ಗೆ ಹೋಗ್ಬಿಟ್ಟು ಕ್ಯಾಲ್ಕುಲೇಟ್ ಕೊಟ್ಬಿಟ್ಟು ಫೈ ಹೊಡೀರಿ. ಎಷ್ಟು ಬರುತ್ತೆ ಆನ್ಸರು? 239.2031. ಸ್ಟಾಪ್ ಮಾಡಿಬಿಡಿ. 239.2031 ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 239. ಗೊತ್ತಾಯ್ತಲ್ವಾ? ಇದನ್ನ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಕೊಟ್ಬಿಡ್ತೀನಿ. ನೋಡಿ, ಅವರು ಮೀನ್ ಕೊಟ್ಟಿದ್ದಾರೆ, ಮೀನ್ 2.5. ಸಿಗ್ಮಾ ಅಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ನು, ಅದು ಬಂದು ರೂಟ್ ಆಫ್ 1.875. ಮೀನ್ ಅಂದ್ರೆ ಎನ್ ಪಿ, ಎನ್ ಪಿ ಇಸ್ ಈಕ್ವಲ್ ಟು 2.5. ಸಿಗ್ಮಾ ಅಂದ್ರೆ ರೂಟ್ ಆಫ್ ಎನ್ ಪಿ ಕ್ಯೂ ಅಂದ್ರೆ ರೂಟ್ ಆಫ್ 1.875, ಅಂದ್ರೆ ರೂಟ್ ರೂಟ್ ಕ್ಯಾನ್ಸಲ್ ಆದ್ರೆ ಎನ್ ಪಿ ಕ್ಯೂ ಇಸ್ ಈಕ್ವಲ್ ಟು 1.875. ಈಗ ಇದು ಒನ್ ಇದು ಟೂ, ಟೂ ಡಿವೈಡ್ ಬೈ ಒನ್ ಮಾಡಿದಾಗ ಎನ್ ಪಿ ಕ್ಯೂ ಡಿವೈಡ್ ಬೈ ಎನ್ ಪಿ 1.875 ಡಿವೈಡ್ ಬೈ 2.5, ಎನ್ ಪಿ ಕ್ಯಾನ್ಸಲ್ ಕ್ಯೂ, ಕ್ಯೂ ಆದ್ಮೇಲೆ ಪಿ ಸಿಗುತ್ತೆ, 1 - ಕ್ಯೂ ಹಾಕಿದ್ರೆ ಫ್ರಮ್ ಒನ್ ಎನ್ ಅಂದ್ರೆ 2.5 by P. P ಗೊತ್ತು, 0.25. 2.5 by 0.25 ಮಾಡಿದ್ರೆ 10. ಪಿ ಆಫ್ ಎಕ್ಸ್ ಅಂದ್ರೆ ಎನ್ ಸಿ ಎಕ್ಸ್ ಪಿ ಪವರ್ ಎಕ್ಸ್ ಕ್ಯೂ ಪವರ್ ಎನ್ ಮೈನಸ್ ಎಕ್ಸ್. ಪಿ ಆಫ್ ಎಕ್ಸ್ ಅಂದ್ರೆ ಎನ್ ಜಾಗದಲ್ಲಿ 10, ಪಿ ಜಾಗದಲ್ಲಿ 0.25, ಕ್ಯೂ ಜಾಗದಲ್ಲಿ 0.75 ಹಾಕಿದ್ರೆ ಈ ತರ ಬರುತ್ತೆ. ಇಲ್ಲಿ ಟೋಟಲ್ ಸ್ಟೂಡೆಂಟ್ಸ್ ಇರೋದು 4096, ಅದಕ್ಕೆ ಎಫ್ ಆಫ್ ಎಕ್ಸ್ ಇಸ್ 4096 ಪಿ ಆಫ್ ಎಕ್ಸ್. ಅರ್ಥ ಆಗ್ತಿದ್ಯಾ? 4096 ಪಿ ಆಫ್ ಎಕ್ಸ್ ಅಂದ್ರೆ ಇದು ಬರ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಈಗ ಕ್ವಶನ್ ಇರೋದು ಫಸ್ಟು ಫೈಂಡ್ ಆನ್ ಎಸ್ಟಿಮೇಟ್ ಆಫ್ ದ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಆನ್ಸರಿಂಗ್ ಕರೆಕ್ಟ್ಲಿ 8 or more ಕ್ವಶನ್. ಈಗ ಟೋಟಲ್ ಸ್ಟೂಡೆಂಟ್ಸು ಕ್ವಶನ್ಸ್ ಅಟೆಂಡ್ ಮಾಡ್ತಾ ಇರೋದು 4096, ಟೋಟಲ್ ಕ್ವಶನ್ಸ್ ಇರೋದು 10. 10 ಅಲ್ಲಿ 8 or more, 8 ಮತ್ತೆ 8ಕ್ಕಿಂತ ಜಾಸ್ತಿ ಅಟೆಂಡ್ ಮಾಡೋದು ಎಷ್ಟು ಸ್ಟೂಡೆಂಟ್ ಅಂದರೆ ಎಫ್ ಆಫ್ 8 ಪ್ಲಸ್ ಎಫ್ ಆಫ್ 9 ಪ್ಲಸ್ ಎಫ್ ಆಫ್ 10 ಮಾಡಿದ್ರೆ ಸಾಕು. ಎಫ್ ಆಫ್ 8ಗೆ ಇಲ್ಲಿ ಎಕ್ಸಾಕ್ಟಲ್ಲಿ 8 ಹಾಕಿ, ಎಫ್ ಆಫ್ 9ಗೆ ಎಕ್ಸಾಕ್ಟಲ್ಲಿ 9 ಹಾಕಿ, ಎಫ್ ಆಫ್ 10ಗೆ ಎಕ್ಸಾಕ್ಟಲ್ಲಿ 10 ಹಾಕಿ. ಕ್ಯಾಲ್ಸಿಲಿ ಇದನ್ನ ಟೈಪ್ ಮಾಡ್ಕೊಳ್ಳಿ, ಎಕ್ಸ್ 8 ಕೊಡಿ ಇದು ಬರುತ್ತೆ, 9 ಕೊಡಿ ಇದು ಬರುತ್ತೆ, 10 ಕೊಡಿ ಇದು ಬರುತ್ತೆ. ಇದನ್ನ ಎಲ್ಲ ಆ್ಯಡ್ ಮಾಡ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 2 ಸ್ಟೂಡೆಂಟ್ಸ್ ಆನ್ಸರಿಂಗ್ ಕರೆಕ್ಟ್ಲಿ, ಗೊತ್ತಾಗ್ತಿದೆಯಾ, ನಂಬರ್ ಆಫ್ ಸ್ಟೂಡೆಂಟ್ಸ್ ಆನ್ಸರಿಂಗ್ ಕರೆಕ್ಟ್ಲಿ 8 or more ಕ್ವಶನ್ಸ್ ಆರ್ 2 ಅಂತ ಬರೀರಿ. ಗೊತ್ತಾಗ್ತಿದೆಯಾ? ಸೆಕೆಂಡ್ ಏನು, 2 or less ಅಂದ್ರೆ 2 ಮತ್ತೆ 2ಗಿಂತ ಕಡಿಮೆ, ಎಫ್ ಆಫ್ 0 ಪ್ಲಸ್ ಎಫ್ ಆಫ್ 1 ಪ್ಲಸ್ ಎಫ್ ಆಫ್ 2. ಈಗ ನೋಡಿ, ಎಫ್ ಆಫ್ 2 or less ಅಂದ್ರೆ 0 ಮತ್ತೆ 0 ಇಂದ 2 ಗಂಟೆ. ಗೊತ್ತಾಗ್ತಿದ್ಯಾ? ಎಫ್ ಆಫ್ 0 ಅಂದ್ರೆ ಇಲ್ಲಿ ಎಕ್ಸಾಕ್ಟಲ್ಲಿ 0 ಹಾಕಿ, 4096 10 C0 0.25 ಪವರ್ 0, 0.75 ಪವರ್ 10 - 0. ಅದೇ ತರ ಒನ್ ಆಮೇಲೆ 2 ಆಮೇಲೆ ಕ್ಯಾಲ್ಕುಲೇಟ್ ಹೊಡೆದು ಎಕ್ಸಾಕ್ಟಲ್ಲಿ 0 ಕೊಟ್ರೆ ಇದು ಬರುತ್ತೆ, ಎಕ್ಸಾಕ್ಟಲ್ಲಿ 1 ಕೊಟ್ರೆ ಇದು ಬರುತ್ತೆ, ಎಕ್ಸಾಕ್ಟಲ್ಲಿ 2 ಕೊಟ್ರೆ ಇದು ಬರುತ್ತೆ. ಆ್ಯಡ್ ಮಾಡಿ ಅಪ್ರಾಕ್ಸಿಮೇಟ್ ಮಾಡಿ, 2153 ಸ್ಟೂಡೆಂಟ್ಸ್ ಸ್ಕೋರ್ಸ್ ಲೆಸ್ ದ್ಯಾನ್ ಕರ್ ಅಂದರೆ 2153 ಸ್ಟೂಡೆಂಟ್ಸ್ ಅಥವಾ ಕ್ಯಾಂಡಿಡೇಟ್ಸ್ ಆನ್ಸರಿಂಗ್ ಕರೆಕ್ಟ್ಲಿ 2 or less ಕ್ವಶನ್ಸ್. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ 5 ಕ್ವಶನ್ಸ್ಗೆ ಎಫ್ ಆಫ್ 5 ಫೈಂಡ್ ಮಾಡಬೇಕು. ಎಫ್ ಆಫ್ 5 ಅಂದರೆ 4096 10 C5 0.25 ಪವರ್ 5
0.75 over 10 minus 5 ಮೂರನೇದು ಇಲ್ಲಿ ಬರ್ದಿದ್ದೀನಿ. ಇದು ಆನ್ಸರ್ ಮಾಡಿದ್ರೆ 239 ಬರುತ್ತೆ. ಏನ್ ಹೇಳಬೇಕು, ನಂಬರ್ ಆಫ್ ಸ್ಟೂಡೆಂಟ್ಸ್ ಕರೆಕ್ಟ್ಲಿ ಆನ್ಸರಿಂಗ್ 5 questions ಇಸ್ 239. ಇದನ್ನ ಬರೆದ್ಬಿಡಿ ಲಾಸ್ಟ್ ಅಲ್ಲಿ, ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಆನ್ಸರಿಂಗ್ ಕರೆಕ್ಟ್ಲಿ 8 or more question ಇಸ್ 2. ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಆನ್ಸರಿಂಗ್ ಕರೆಕ್ಟ್ಲಿ 2 or less ಇಲ್ಲಿ ಬರಿಬೇಕು. ಇದ್ರ ಕೆಳಗಡೆ ಕ್ವಶನ್ ಇಸ್ 2153. ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಆನ್ಸರಿಂಗ್ ಕರೆಕ್ಟ್ಲಿ 5 question ಇಸ್ 239 ಸ್ಟೂಡೆಂಟ್ಸ್. ಗೊತ್ತಾಗ್ತಿದ್ಯಾ? ಥ್ಯಾಂಕ್ ಯು. ನೋಡಿ, ಏನೋ ಡೌಟ್ಸ್ಗಳಿದ್ರೆ ನೀವು ಬರೆದ್ಬಿಟ್ಟು ನೋಟ್ಸಲ್ಲಿ ನನಗೆ ಮೊಬೈಲಲ್ಲಿ ಕಳಿಸಿ, ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ಸರಿನಾ?